ನೋಡುವ ಪುಸ್ತಕ ಮುಖಮುದ್ರೆ ಕ್ಯಾಮೆರಾದಲ್ಲಿ ಕನ್ನಡ ಸಾಹಿತಿಗಳು ಎಎನ್ ಮುಕುಂದರ ವಿಶೇಷ ಕೃತಿ ಮುಖಮುದ್ರೆ ಕ್ಯಾಮೆರಾದಲ್ಲಿ ಕನ್ನಡ ಸಾಹಿತಿಗಳು ಫೋಟೋಗ್ರಾಫರ್ನನ್ನೇ ಅಲ್ಲಗೆಳೆಯುತ್ತಿರುವ ಸೆಲ್ಫಿಗಳ ಈ ಕಾಲದಲ್ಲಿ ಎಎನ್ ಮುಕುಂದರ ಕ್ಯಾಮೆರಾಕ್ಕೆ ಸಿಕ್ಕಿರುವ ಕನ್ನಡ ಸಾಹಿತ್ಯದ ಲೇಖಕರೆಲ್ಲರೂ ಒಬ್ಬರಿಂದೊಬ್ಬರು ವೈಯಕ್ತಿಕವಾಗಿ ಹೇಗೆ ಅಪೂರ್ವವಾಗಿದ್ದಾರೆಂದು ದಾಖಲಿಸುತ್ತದೆ ಈ ವಿಶೇಷ ಪುಸ್ತಕ ಈ ಕೃತಿಯಲ್ಲಿ ಮುಕುಂದರು ಲಭ್ಯ ಸಹಜ ಬೆಳಕಿನಲ್ಲೇ ಭಾವಚಿತ್ರ ತೆಗೆಯುವ ಶೈಲಿಗೆ ಒಗ್ಗಿಕೊಂಡು ಸಾಹಿತ್ಯ ಲೋಕದ 50 ಮಂದಿ ಸಾಹಿತಿಗಳ ಸುಂದರ ಭಾವಚಿತ್ರಗಳು ಎಡಬದಿಗಾದರೆ ಬಲಬದಿಯಲ್ಲಿ ಅವರ ಕುರಿತಾದ ಕೆಲವು ಸ್ಥೂಲ ಮಾಹಿತಿಗಳು ಅವರನ್ನು ಭೇಟಿಯಾಗಲು ಹೋದಾಗ ಲೇಖಕರಿಗಾದ ಅನುಭವಗಳ ಸಂಕ್ಷಿಪ್ತ ವಿವರಗಳು ಪುಸ್ತಕದ ಹಾಳೆಯಲ್ಲಿ ಹರಡಿಕೊಂಡಿವೆ ಈ ಕೃತಿಗೆ ಎಸ್ ದಿವಾಕರ್ ಅವರ ಮುನ್ನುಡಿ ಮತ್ತು ಗಿರೀಶ್ ಕಾಸರವಳ್ಳಿ ಅವರ ಹಿನ್ನುಡಿಗಳಿವೆ ಮುಖಮುದ್ರೆಯಲ್ಲಿ ಸೆರೆಯಾದ ಮೊದಲ ಸಾಹಿತಿ ಕೋಲಾಕಾರಂತ ಉಡುಪಿ ಕುಂದಾಪುರ ಭಾಗದಲ್ಲಿ ಸೈನ್ಸ್ ಮಾಸ್ತರ್ರು ಎಂದು ಪ್ರಖ್ಯಾತರಾದವರು ಲೇಖಕಿ ವೈದೇಹಿ ಅವರ ಜೊತೆಗೆ ಮುಕುಂದರು ಕೋಲಾಕಾರಂತರ ಮನೆಗೆ ಹೋಗಿ ಸೆರೆ ಹಿಡಿದ ಭಾವಚಿತ್ರವಿದು ಆ ಸಮಯಕ್ಕಾಗಲೇ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದರೂ ಪ್ರತಿಕ್ರಿಯೆಗೆ ಸ್ಪಂದಿಸಿ ದಿಟ್ಟ ನೋಟ ಬೀರಿದ ಕ್ಷಣ ವಿಪರ್ಯಾಸವೇನೆಂದರೆ ಈ ದೃಶ್ಯ ಸೆರೆಯಾದ ಒಂದು ತಿಂಗಳಲ್ಲೇ ಸಾಹಿತಿಗಳು ಇಹಲೋಕ ತ್ಯಜಿಸಿದರು ತಿರುವು ಹಾಕುತ್ತಾ ಹೋದಂತೆ ಹುಬ್ಬೇರಿಸುವ ಚಿತ್ರ ಕೆ ಶಿವರಾಮ ಕಾರಂತರದ್ದು ಮುಕುಂದರು ಈ ಚಿತ್ರವನ್ನು ಕಾರಂತರಿಗೆ ತೋರಿಸಿದಾಗ ಈ ತೆರೆದ ಬಾಯಿ ಕತ್ತಲ ಗುಹೆಯಂತೆ ಇದೆ ಸಲೀಸಾಗಿ ಬಾವಲಿಯು ಹೊಕ್ಕಬಹುದು ಎಂದು ಹಾಸ್ಯ ಚಟಾಕಿ ಹಾರಿಸಿದ್ದರಂತೆ ಭಾವಚಿತ್ರ ಗೋಕುಲ ನಿರ್ಗಮನ ಅಹಲ್ಯೆಯಂತ ನಾಟಕಗಳಿಂದ ಖ್ಯಾತರಾದ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯರು ಈ ಚಿತ್ರೀಕರಣದ ಸಂದರ್ಭ ಹೇಗಿತ್ತೆಂದರೆ ಆಗಷ್ಟೇ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಹೊರಬಂದ ಹೊತ್ತು ಲೇಖಕರ ಉಪಸ್ಥಿತಿ ಕಂಡು ಛೆ ನಾನಿವತ್ತು ನಾಮವೇ ಹಾಕಿಲ್ಲ ನಾಮವಿಲ್ಲದ ಫೋಟೋ ತೆಗೆಸಿಕೊಳ್ಳುವುದು ಸಾಧ್ಯವಿಲ್ಲ ಅಂದರಂತೆ ಕಣ್ಣು ಮಸುಕಾಗಿದ್ದ ಕಾರಣ ಸ್ವತಃ ಮುಕುಂದರೆ ನಾಮ ಹಚ್ಚಿ ತೆಗೆದ ಚಿತ್ರವಿದು ನರಸಿಂಹಸ್ವಾಮಿ ಮೈಸೂರು ಮಲ್ಲಿಗೆ ಕವನ ಸಂಕಲನದ ಮೂಲಕ ಕನ್ನಡದಲ್ಲಿ ಸದ್ದು ಮಾಡಿದ್ದ ಕವಿ ಈ ಭಾವಚಿತ್ರ ಸೆರೆಯಾಗಿದ್ದು ಸಂಜೆಯ ಹೊತ್ತು ಕೆಎಸ್ ನ ಮನೆಯಲ್ಲಿ ಬೆಳಕು ಕಡಿಮೆ ಇದ್ದ ಸಲುವಾಗಿ ಮುಪ್ಪಿನ ಕಾಲು ಬೇನೆ ಇದ್ದರೂ ಲೆಕ್ಕಿಸದೆ ಮುಕುಂದರ ಛಾಯಾ ಪ್ರೀತಿಗೆ ಸ್ಪಂದಿಸಿ ಮಹಡಿ ಮೇಲೆ ಏರಿ ತೆಗೆದ ಚಿತ್ರ ಮುಕುಂದರು ಸಾಹಿತಿಗಳ ಫೋಟೋ ತೆಗೆಯಲು ಮೈಸೂರಿಗೆ ಹೋದಾಗ ಮೊದಲು ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾದವರೇ ಈ ಚದುರಂಗರು
ಚದುರಂಗರ ಮನೆಗೆ ಬರಿಗೈಯಲ್ಲಿ ಹೋಗಬಾರದೆಂದು ಮುಕುಂದರು ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿದ್ದಾಗ ಅದನ್ನು ಕಂಡು ಹೋಹೋ ನಾನು ಅರಸಮನೆತನದವ ಆದುದರಿಂದ ನನಗೆ ಹಣ್ಣುಗಳನ್ನು ಕೊಡುತ್ತಿರುವಿರೇನು ಎಂದು ನಗುತ್ತಾ ಸ್ವೀಕರಿಸಿ ಕ್ಯಾಮೆರಾ ಕಡೆಗೆ ಮುಖ ಮಾಡಿದ ಭಂಗಿ ಇದು. ಎಂಕೆ ಇಂದಿರಾ ಸಹಜ ಲೇಖಕಿ ಎಂದು ಗುರುತಿಸಿಕೊಂಡವರು. ಕ್ಯಾಮರಾ ಕಣ್ಣಲ್ಲಿ ಸಹಜಮುಖ ಭಾವದಲ್ಲಿ ಬಂದಿಯಾಗಿದ್ದು ಹೀಗೆ. ನೀವು ನೋಡುತ್ತಿರುವ ಚಿತ್ರ ವಿಮರ್ಶಾ ಲೇಖನಗಳನ್ನು ಬರೆದು ಪ್ರಸಿದ್ಧರಾದ ಕೀರ್ತಿನಾಥ ಕುರ್ತಕೋಟಿಯವರು. ಈ ಮುಖಭಾವದ ಹಿನ್ನೆಲೆ ಏನೆಂದರೆ ಮುಕುಂದರು ತಾವು ತೆಗೆದ ಚಿತ್ರಗಳಲ್ಲಿ ಗಿರೀಶ್ ಕಾರ್ನಾಡರ ಫೋಟೋ ತೋರಿಸುವಾಗ ಕೀರ್ತಿನಾಥರು ನಗುತ್ತಾ ಖರೆ ಅಂದ್ರೂ ಗಿರೀಶನಿಗಿಂತ ನಾನಾ ಹೆಚ್ಚು ಚಂದ ಎಂದಿದ್ದರಂತೆ. ಆ ಸಂದರ್ಭ ಮಾತಾಡುತ್ತಾ ಬಾಯಿಂದ ಕವಳದ ರಸ ಒರೆಸುತ್ತಾ ಕ್ಯಾಮರಾ ಕಡೆ ನೋಡಿದ ಸನ್ನಿವೇಶವಿದು. ಇದು ಕನ್ನಡದಲ್ಲಿ ನವ್ಯ ಸಂವೇದನೆಯನ್ನು ರೂಪಿಸಿದ ಪ್ರಮುಖರಲ್ಲಿ ಒಬ್ಬರು ಪಿ ಲಂಕೇಶ್. ಈ ಚಿತ್ರದ ಹಿಂದೆ ಲಂಕೇಶರ ವ್ಯಕ್ತಿತ್ವದ ಕತೆ ಇದೆ. ಮುಕುಂದರು ಫೋಟೋ ತೆಗೆಯಲು ಹಲವು ನಿಮಿಷಗಳನ್ನು ತೆಗೆದುಕೊಂಡ ಕಾರಣ ಸಿಟ್ಟಾಗಿ ಸ್ವಲ್ಪ ಚುರುಕಾಗಿ ಫೋಟೋ ತೆಗೆಯಬೇಕು, ಇಲ್ಲದಿದ್ದರೆ ಫೋಟೋದಲ್ಲಿ ಯಾವುದೇ ಜೀವಂತಿಕೆ ಇರುವುದಿಲ್ಲ ಎಂದು ಸಿಡಿಮಿಡಿಯ ಭಾವದಲ್ಲೇ ಕೊಟ್ಟ ಫೋಸಿದು. ನಿತ್ಯೋತ್ಸವದ ಕವಿ ಕೆಎಸ್ ನಿಸಾರ್ ಅಹಮ್ಮದ್ ಯಾವುದೇ ತಕರಾರುಗಳಿಲ್ಲದೆ ಸಂಪೂರ್ಣವಾಗಿ ರೆಡಿಯಾಗಿ ಫೋಟೋ ಸೆಷನ್ಗೆ ಸಹಕರಿಸಿ ಕ್ಯಾಮರಾ ಕಡೆಗೆ ಮುಖ ಮಾಡಿದ ಸನ್ನಿವೇಶ. ಪೂರ್ಣಚಂದ್ರ ತೇಜಸ್ವಿ ಮುಕುಂದರು ಅವರ ಮನೆಗೆ ಹೋದಾಗ ನನ್ನ ಫೋಟೋ ತೆಗೆಯೋಕೆ ಬೆಂಗಳೂರಿನಿಂದ ಬಂದ್ರ, ನಿಮಗೇನಾದ್ರೂ ಬುದ್ಧಿ ಇದೆಯೇನ್ರಿ, ತಮ್ಮ ಎಂದಿನ ಧಾಟಿಯಲ್ಲಿ ದಬಾಯಿಸಿಕೊಟ್ಟ ಫೋಸಿದು. ದಿಟ್ಟಿಸಿ ಕ್ಯಾಮರಾವನ್ನು ನೋಡುತ್ತಿರುವ ಇವರು ಬೇರೆ ಯಾರೂ ಅಲ್ಲ, ಡಿಆರ್ ನಾಗರಾಜ. ಪದ್ಮನಾಭ ನಗರದ ಅವರ ಮನೆಯಲ್ಲೇ, ವಿಶೇಷವಾಗಿ ಬಚ್ಚಲು ಮನೆಯ ಕಿಟಕಿಯ ಪಕ್ಕದ ಸ್ಥಳದಲ್ಲೇ ತೆಗೆದ ಭಾವಚಿತ್ರವಿದು. ಹೀಗೆ
ಐವತ್ತು ಕನ್ನಡದ ಸಾಹಿತಿಗಳ ಸುಂದರ ಸಂಗಮವೇ ಈ ಮುಖಮುದ್ರೆ ಪುಸ್ತಕದ ವಿಶೇಷ. ಅವರವರ ಮನೆಯಲ್ಲಿ ಅವರವರ ಭಾವಗಳ ಸುಂದರ ಕ್ಷಣಗಳ ಶಾಶ್ವತ ದಾಖಲೀಕರಣ ಈ ಹೊತ್ತಿಗೆಯ ಮುಖೇನವಾಗಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಎಲ್ಲ ತಲೆಮಾರಿನವರಿಗೂ ಇದೊಂದು ಮಾದರಿ ಪುಷ್ಪವಾಗುವುದರಲ್ಲಿ ಸಂಶಯವಿಲ್ಲ. ಮಣಿಪಾಲ್ ಯೂನಿವರ್ಸಿಟಿ ಪ್ರೆಸ್ ಮುಖೇನ ಪ್ರಕಟಗೊಂಡಿರುವ ಈ ಪುಸ್ತಕ ಎಲ್ಲಾ ತಲೆಮಾರಿನವರಿಗೂ ಮಾದರಿ ಅಧ್ಯಯನ ಪುಸ್ತಕವಾಗುವುದರಲ್ಲಿ ಸಂಶಯವಿಲ್ಲ.